ಟಿಪ್ಪು ಸುಲ್ತಾನ್ಗೂ ಆಂಜನೇಯನನ್ನ ಕಂಡ್ರೆ ಆಗ್ತಾ ಇರಲಿಲ್ಲ. ಆ ಗಾಳಿ ಬಿಡಿಸಿದ್ರೆ ನೆಟ್ಟಗಾಗ್ತಾರೆ ಅನ್ನುವಂತ ಮಾತನ್ನ ಈಗ ಸಿ ಟಿ ರವಿ ಅವರು ಆಡಿದ್ದಾರೆ. ಧ್ವಜ ಇಳಿಸಿ ರಾಜಕಾರಣ ಮಾಡಿದ್ಯಾರು ಹಾಗಿದ್ದಾಗ? ಇವರ ರಾಷ್ಟ್ರಭಕ್ತಿ ನಮಗೆ ಗೊತ್ತಿಲ್ವಾ ಅಂತ ಸಿ ಟಿ ರವಿ ಅವರು ತುಂಬಾ ಖಾರವಾಗಿ ಮಾತನಾಡಿದ್ದಾರೆ, ಕಿಡಿಕಾರಿದ್ದಾರೆ. ಏನ್ ಮಾತನಾಡಿದ್ದಾರೆ ಸಿ ಟಿ ರವಿ ಅವರು ನೋಡೋಣ. ಕೆರೆಗೂಡು ಪಾದಯಾತ್ರೆಯಲ್ಲಿ ಶಾಸಕರಾದಂತಹ ಸಿ ಟಿ ರವಿ ಅವರು ಬೇಕಾಗಿದೆ, ಅವ್ರ ಜೊತೆ ನಾನು ಮಾತಾಡ್ತೀನಿ. ಸರ್, ಈ ಒಂದು ಇಶ್ಯೂನ ಕಾಂಗ್ರೆಸ್ ಏಕೆ ಉಂಟಾಗ್ತು ಅಂತೇಳಿ. ಕಾಂಗ್ರೆಸ್ಗೆ ಟಿಪ್ಪು ಸುಲ್ತಾನ್ ಭೂತ ಹೊಕ್ಕೊಂಡಿದೆ. ಆ ಭೂತ ಬಿಡಿಸಿದ್ರೆ ನಟ್ಟಿಗಾಗ್ತಾರೆ. ಆ ಭೂತ ಬಿಡಿಸಬೇಕಷ್ಟೇ. ಆ ಭೂತ ಬಿಡಿಸಿದ್ರೆ ಅವ್ರು ನಟ್ಟಿಗಾಗ್ತಾರೆ. ಆ ಟಿಪ್ಪು ಸುಲ್ತಾನ್ಗೆ ಹನುಮನನ್ ಕಂಡ್ರೆ ಆಗ್ತಿರ್ಲಿಲ್ಲ. ಅದಕ್ಕಾಗಿಯೇ ಮೂಡಲಬಾಗಿಲ ಆಂಜನೇಯ ದೇವಾಲಯವನ್ನ ಅವನು ಮಸೀದಿಯಾಗಿ ಪರಿವರ್ತನೆ ಮಾಡ್ದ. ಈ ಕಾಂಗ್ರೆಸ್ನವರಿಗೆ ಟಿಪ್ಪು ಸುಲ್ತಾನ್ ಭೂತ ಹೊಕ್ಕೊಂಡ್ರದ್ರಿಂದ ಅವರಿಗೂ ಹನುಮನನ್ ಕಂಡ್ರೆ ಆಗ್ತಿಲ್ಲ, ಅದಕ್ಕೆ ಧ್ವಜ ಇಳಿಸಿದ್ದಾರೆ. ಸಿದ್ದರಾಮಯ್ಯ ಅವರು ಹೇಳ್ತಾರೆ ಇದು ಜೆಡಿಎಸ್ ಮತ್ತೆ ಬಿಜೆಪಿ ಅವರು ಮಾಡ್ತಾರೆ ಅಂತ ರಾಜಕೀಯ ತಂತ್ರ ಅಂದ್ರೆ, ಸಿದ್ದರಾಮಯ್ಯನವರಿಗೆ ಹನುಮ ಧ್ವಜ ಇಳಿಸಿ ಅಂತ ಹೇಳಿ ನಾವ್ ಹೇಳದ್ವೋ ಅಥವಾ ಟಿಪ್ಪು ಸುಲ್ತಾನ್ ಭೂತ ಹೇಳ್ತಾ? ಯಾರು ಹೇಳಿದ್ದು? ನಾವ್ ಹೇಳಿಲ್ಲ, ನಾವು ಹಾರಿಸಿದವರು. ಇವರಿಗೆ ಹೇಳಿರೋ ಟಿಪ್ಪು ಸುಲ್ತಾನ್ ಭೂತ. ಇವರು ರಾಷ್ಟ್ರೀಯ ಧ್ವಜಕ್ಕೆ ಅಪಮಾನ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಧ್ವಜದ ಪಾಠನ ಸಿದ್ದರಾಮಯ್ಯನವ್ರು ನಮಗೆ ಹೇಳ್ಕೊಡ್ಬೇಕಾ? ಈಗ ಜಮ್ಮು ಕಾಶ್ಮೀರದಲ್ಲಿ ಯಾವ ತಾಯಿ ಎದೆ ಹಾಲು ಕುಡಿದು ಗಂಡು ಮಕ್ಕಳಿದ್ರೆ ಬನ್ನಿ ಅಂತ ಹೇಳಿದಾಗ ಅದನ್ನು ಸ್ವೀಕಾರ ಮಾಡಿದವರು ಭಾರತೀಯ ಜನತಾ ಪಾರ್ಟಿ. ನಾವು ಸ್ವೀಕಾರ ಮಾಡಿದವರು. ಭಯೋತ್ಪಾದನೆಗೆ ಹೆದರದಲ್ಲೇ ಧ್ವಜ ಹಾರಿಸ್ತಾರೆ. ನಾವು ಹುಬ್ಬಳ್ಳಿನಲ್ಲಿ ರಾಷ್ಟ್ರಧ್ವಜ ಹಾರಿಸಕ್ಕೆ ಹೋದಾಗ ನಮ್ಮಲ್ಲಿ ಗುಂಡಿಟ್ಕೊಂಡ್ರು 5 ಜನ ಕಾರ್ಯಕರ್ತರನ್ನ. ಇದೇ ಕಾಂಗ್ರೆಸ್ನವರು. ಅವಾಗ ಇವರ ರಾಷ್ಟ್ರಭಕ್ತಿ ಸತ್ತೋಗಿತ್ತಾ? ಸತ್ತೋಗಿತ್ತೇನ್ರಿ ರಾಷ್ಟ್ರಭಕ್ತಿ? ಓಟ್ ಸಿಗುತ್ತೆ ಅಂತ ಹೇಳಿ ಯಾವ ದ್ರೋಹ ಮಾಡೋಕ್ಕೂ ಹೆದರದೇ ಇಲ್ಲದೆ ಇರತಕ್ಕಂಥ ನಾಚಿಕೆಯ ಮಾನ ಮರ್ಯಾದೆ ಬಿಟ್ಟವರು ಇವರು. ಅಂದ್ರೆ ಗ್ರಾಮ ಪಂಚಾಯತಿಯಿಂದ ಪರ್ಮಿಷನ್ ಕೊಡಕ್ ಬರಲ್ಲ, ಜಿಲ್ಲಾಡಳಿತದಿಂದ ಪರ್ಮಿಷನ್ ತಗೋಬೇಕು ಅಂತ ಹೇಳ್ತಾ ಇದ್ದಾರೆ. ಇವಾಗ ಹೊಸ ಕಾನೂನ ಇವ್ರದ್ದು, ಹೊಸ ಕಾನೂನೇನ್ರಿ ಇವ್ರದ್ದು, ಹೊಸ ಕಾನೂನು. ಆಯ್ತು, ಇದಕ್ಕೆಲ್ಲ ಉತ್ತರ ಕೊಡ್ತೀವಿ. ಈಗ ಧ್ವಜ ತೆಗೆಸಿದ್ದು ಯಾಕೆ ಅನ್ನೋದಕ್ಕೆ ಫಸ್ಟ್ ಅವ್ರಿಗೆ ಉತ್ತರ ಹೇಳಿ, ಆಮೇಲೆ ನಾವು ಉತ್ತರ ಕೊಡ್ತೀವಿ. ಅಂತಿಮವಾಗಿ ಈ ಹೋರಾಟ ಎಲ್ಲಿವರೆಗೂ ಇರುತ್ತೆ ಅಂತೇಳಿ ನೋಡಿ. ಪ್ರಜಾಪ್ರಭುತ್ವದಲ್ಲಿ ಜನಾಭಿಪ್ರಾಯ ರೂಪಿಸೋದು ಬಹಳ ಮುಖ್ಯ. ಈ ಹಿಂದೂ ವಿರೋಧಿ ನೀತಿಯಿಂದ ಜನಾಕ್ರೋಶ ನಿರ್ಮಾಣ ಆಗಿದೆ. ಆ ಜನಾಕ್ರೋಶ ಎಲ್ಲದಕ್ಕೂ ಉತ್ತರವನ್ನು ಕೊಡುತ್ತೆ. ಇದಿಷ್ಟು ಸಿ ಟಿ ರವಿ ಅವರ ಮಾತಾಡಿರೋದು. ಕ್ಯಾಮರಾ ಪರ್ಸನ್ ವಿನೋದ್ ಉತ್ತರ, ರೋಹಿತ್ ದೇವರಹಳ್ಳಿ, ಪಬ್ಲಿಕ್ ಟಿವಿ, ಮಂಡ್ಯ. ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯರು ಹೇಳಿದ್ದು ಹಾಲು ಅನ್ನ ಅನ್ನುವಾಗಿ ಆಗೋಗ್ಬಿಟ್ಟಿದೆ. ಈಗ ಒಂದು ಕಡೆಗೆ ಚುನಾವಣೆ ಇದೆ, ಲೋಕಸಭೆಯ ಚುನಾವಣೆ. ಲೋಕಸಭೆ ಚುನಾವಣೆಗೆ ಇನ್ನು 75 ದಿನಗಳು ಬಾಕಿ ಇದೆ, ಆಲ್ಮೋಸ್ಟ್ ಆಲ್. ಇದರ ಮಧ್ಯದಲ್ಲಿ ಈಗ ಬಿಜೆಪಿಗೆ ಯಾವೆಲ್ಲ ಅಸ್ತ್ರಗಳು ಬೇಕೋ ಆ ಅಸ್ತ್ರಗಳನ್ನು ಈಗ ಕಾಂಗ್ರೆಸ್ಸೇ ಒಂದು ರೀತಿಯಾಗಿ ಕಾಕತಾಳೀಯವಾಗಿ ಕೊಡೋ ರೀತಿಯಲ್ಲಿ ಆಗ್ತಾ ಇದೆ, ಅಥವಾ ಸಂದರ್ಭಗಳು ಹಾಗೆ ಬರ್ತಾ ಇದೆಯೋ ಗೊತ್ತಿಲ್ಲ. ಇದಾಗಿರುವಂಥ ಬೆಳವಣಿಗೆ ಒಂದು ಗ್ರಾಮ ಪಂಚಾಯಿತಿ ಲೆವೆಲ್ನಲ್ಲಿ, ಬಟ್ ಈಗ ಅದನ್ನು ರಾಜ್ಯ ಮಟ್ಟಕ್ಕೆ ತಂದಿಡ್ತಾ ಇದ್ದಾರೆ. ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಆಗಿರುವಂಥ ಬೆಳವಣಿಗೆ ರಾಜ್ಯ ಮಟ್ಟಕ್ಕೆ ಬರ್ತಾ ಇದೆ.